ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಜೆ ಆರ್ ಎಸ್ ಬಂದಿದ್ವಿ ಅಲ್ವಾ, ಇಲ್ಲಿ ಬಂದು ಸ್ನೋ ಫಾಲ್ಸ್ ಇದೆಯಲ್ಲ ಇಲ್ಲೇ ಬಂದಿದ್ವಿ. ಇದು ಬೇರೆ ನಾನು ವೀಡಿಯೋ ಸಪ್ರೇಟ್ ಆಗ್ತಾ ಇದ್ದೀನಿ. ಸ್ನೋ ಫಾಲ್ಸ್ ತಾಗ್ಬೋದು ಮತ್ತು ಡ್ಯಾನ್ಸ್ ತಾಗ್ಬೋದು ಮತ್ತು ಬೇರೆ ಎಲ್ಲ ಸ್ವಲ್ಪ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ವೀಡಿಯೋವಲ್ಲೂ ಕೂಡ ಬೇರೆ ಬೇರೆ ಹಾಕಿದ್ದೀನಿ, ಯಾಕೆ ನಾನು ಫುಲ್ ವೀಡಿಯೋ ಮಾಡಿದೆ ಅಲ್ವಾ. ಒಂದು ವೀಡಿಯೋವಲ್ಲಿ ಅದು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೆ. ಅದರೊಳಗಡೆ ಹೋಗ್ಬೇಕು ಅಂದರೆ ಕೈ ಗ್ಲೌಸ್ ಮತ್ತು ಜಾಕೆಟ್ ಎಲ್ಲ ಕೂಡ ಹಾಕ್ಕೊಂಡೋಗ್ಬೇಕು, ಸೂವೆಲ್ಲೂ ಹಾಕ್ಕೊಂಡೋಗ್ಬೇಕು. ಹೋಗೋಣ ಅಂತಂದ್ಬಿಟ್ಟು ನಾವು ಇದೇ ಮೊದಲ ನಂಬರಿಗೆ ಇಲ್ಲೂ ಕೂಡ ಒಳಗಡೆ ಹೋಗ್ತಾ ಇರೋದು, ನೋಡೋಣ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿಗಂತೂ ಫುಲ್ಲು ಖುಷಿ, ಅವನ್ನ ಇಲ್ಲಿ ಹೊರಗಡೆ ಕರ್ಕೊಂಬಂದಿರೋದೇ ಫುಲ್ ಖುಷಿ. ಅವನಿಗೆ ಶೈಲು ಹೋಗ್ತಾ ಇದ್ದಾಳೆ ನೋಡಿ, ಎಲ್ಲರೂ ಶೂ ಹಾಕ್ಕೊಳ್ಳೇಬೇಕು ಈ ರೀತಿ. ಗ್ಲೌಸ್ ಹಾಕೋ, ಗ್ಲೌಸ್ ಕೂಡ ಹಾಕ್ಕೊಳ್ಬೇಕು ಎಲ್ಲರೂ ಕೂಡ, ಇಲ್ಲಾಂದರೆ ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅಂದರೆ ಅದು ನಾನು ಹಾಕ್ಕೊಂಡಿಲ್ಲ ಗ್ಲೌಸು, ವೀಡಿಯೋ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ ಗ್ಲೌಸ್ ಹಾಕ್ಬಿಡ್ತಿದ್ರೆ. ಶೈಲಿನ ಪಾಪನ ಎಲ್ಲರೂ ಹಾಕ್ಕೊಳ್ಳಿ ಅಂತಂದ್ವಿ. ಸುನಿಲ್ ಕೂಡ ಗ್ಲೌಸ್ ಹಾಕ್ಕೊಂಡಿರಲಿಲ್ಲ, ಅವ್ರನ್ನ ಆಮೇಲೆ ಹಾಕ್ಕೊಳ್ಳಿ ಅಂತ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ಕೈಗೆ ಹಾಕ್ಕೊಂಡೆ, ಇನ್ನೊಂದು ಕೈಗೆ ಹಾಕ್ಕೊಂಡಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಂತೂ ಫುಲ್ಲು ನೋಡಿ ಬಿಜ್ಜಿ ಹೆಂಗೆ ಆಟ ಆಡ್ತಿದ್ದಾನೆ ಅಂತೇಳಿ, ಫುಲ್ಲು ಇಲ್ಲಲ್ಲ ಅವಂತರ ರಿಯಲ್ ಐಸ್ ಅಂತೂ ಅಲ್ಲವೇ ಅಲ್ಲ ಬಿಡಿ. ಯಾಕೆ ಅಂದರೆ ರಿಯಲ್ ಐಸ್ ಎಲ್ಲಿ ಬಿಡಬೇಕು ಅಲ್ಲೇ ಬಿಡುತ್ತೆ. ಇಲ್ಲಿ ಇದು ಯಾವ ಥರ ತಯಾರಿಸ್ತಾರೋ ಅದು ನನಗಂತೂ ಗೊತ್ತಿಲ್ಲ. ಇಲ್ಲಿ ಫುಲ್ಲು ಚಳಿ ಚಳಿ ಆಗ್ತಾಯಿತ್ತು, ಅವ್ರು ಹೇಳಿದ್ರು ಒಳಗಡೆ ಇರ್ತೀವಿ ಅಂದರೆ ಇರ್ಬೋದು, ಇಲ್ಲಾಂದರೆ ಆಗೋದಿಲ್ಲ ಅಂದರೆ ಹೊರಗಡೆ ಹೋಗ್ಬೋದು ಅಂತ. ಸರಿ ಅಂತ ಹೇಳಿದ್ವಿ, ಅಲ್ಲಿ ಒಂದಿದೆ ಹೇಳ್ಕೊಂಡು ತಿರ್ಕೊಳ್ಳೋದು. ಅದನ್ನಂತೂ ಸುನಿಲ್ ಎಲ್ಲೇ ಹುಡುಗರು ಬಿಟ್ಟ ತಕ್ಷಣ ಓಡೋಗ್ತಾ ಇದ್ದಾರೆ ಇದ್ಕವರಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೂರಿಸ್ಕೊಂಡು ಹೆಂಡತಿನ ಮಗನ ಹೇಳ್ಕೊಂಡು ಹೋಗೋಣ ಅಂತ ಅವರು. ಸುನಿಲ್ ಗೊತ್ತಲ್ಲ ಎಲ್ಲೋದ್ರು ಮ್ಯೂಸಿಕ್ ಬಂದು ಅಂತ ಅವ್ರು ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್, ಅವ್ರಿಗೆ ನೀರು ಈ ಮ್ಯೂಸಿಕ್ ಕಂಡ್ರದ್ದು ಏನು ಅನ್ನೋದು ಗೊತ್ತಿಲ್ಲ. ಬುಜ್ಜಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದೀನಿ ನಾನು, ಎಲ್ಲಿ ತುಳಿದಾಕ್ಬಿಟ್ಟಿರೋದ್ರೆ ನಾನು ಅವನ್ನೇ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ವೀಡಿಯೋ ಮಾಡ್ತಿದ್ರು ಕೂಡ. ಸುನಿಲ್ ಬರೀ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್, ಎಲ್ಲೋದ್ರೂ ಡ್ಯಾನ್ಸ್ ಅಂತೂ ಬಿಡೋದೇ ಇಲ್ಲ. ನೀರೊಳಗೆ ಕುಣಿಯೋದು ಡ್ಯಾನ್ಸ್ ಮಾಡೋದು ಎಲ್ಲ ಬರೀ ಅವ್ರದ್ದೇ. ಸೂಪರ್ ಆಗಿರೋ ಸಾಂಗ್ಗಳು ಕೂಡ ಹಾಕ್ತಾಯಿದ್ರು, ಎಲ್ಲ ಐಸ್ ಕೂಡ ಇರ್ತಾಯಿದ್ರು, ಲೈಟಿಂಗ್ಸ್ ಬಂದು ಬಂದು ಹೋಗ್ತಾಯಿದೆ.
ಅದೆಲ್ಲ ಮುಗೀತು. ನಾವು ಜಿ ಆರ್ ಎಸ್ಸಲ್ಲಿ ಕೂಡ ಸ್ವಲ್ಪ ಆಟಾಡಿದ್ವಿ. ಇಲ್ಲೇನು ತೋರಿಸ್ತೀವಿ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕರ್ಕೊಂಬಂದ್ರೆ ಟ್ರೈನ್ ಇದೆಯಲ್ಲ, ಅದ್ರ ಮೇಲೆ ಈ ಥರ ಟ್ರೈನ್ ಥರ ಇದೆ, ಅಲ್ಲಿ ಕೂರಿಸ್ಕೊಳ್ತಾರೆ. ನಿಜವಾಗ್ಲೂ ನೀವು ಯಾರಾದರೂ ಜಿ ಆರ್ ಎಸ್ಗೆ ಹೋಗಿ ಅಲ್ಲಿ ನೋಡ್ತೀನಿ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು. ಯಾಕೆಂದರೆ ಅಲ್ಲಿ ಬೊಂಬೆಗಳ ಥರ ದೆವ್ವಗಳ ಥರ ಎಲ್ಲ ಮಾಡಿ ಮಾಡಿ ಕೂರಿಸಿರ್ತಾರೆ. ಮತ್ತು ಯಪ್ಪ ನೋಡಿ ನಿಜವೂ ಭಯ ಅಂತ ಅನಿಸ್ಬಿಡ್ತು. ಇದ್ರೊಳಗಡೆ ಅಂತೂ ಹೋಗಿ ಬರೋ ಅಷ್ಟರಲ್ಲಿ ಬುಜ್ಜಿ ಬೇಬಿ ನಿಜವಾಗ್ಲೂ ಅಳ್ತಾ ಇದ್ದ ನೋಡಿ. ಇದೇನೋ ಡ್ರಾಗನ್ ಅಂತ ಹಿಂಗೆ ಹೊರ್ಕೊಂಡು ಬರ್ತಾ ಇದೆ. ಇದನ್ನೆಲ್ಲ ನೋಡಿ ಬುಜ್ಜಿ ಬೇಬಿ ಅಂತೂ ಸಿಗಾಬಟ್ಟೆ ಅಳ್ತಾ ಇದ್ದ. ಸರಿ ಅಂತ ಸುನಿಲ್ ಹೊರಗಡೆ ಕರ್ಕೊಂಬಿಟ್ರೆ, ಅವ್ನಿಗೆ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡಿ ಇಲ್ಲೊಂದು ಬೈಕ್ ನಿಲ್ಲಿಸಿದೆ, ಅದೆಲ್ಲ ಮುಗಿಸ್ಕೊಂಡು ಬಂದು ಸುನಿಲ್ ಬೈಕ್ ಹತ್ತು ಕೂತ್ಕೊಂಡಿದ್ದಾರೆ. ಸುಮ್ಮನೆ ಒಂದೊಂದು ಎಲ್ಲದರೂ ಒಂದೊಂದು ಫೋಸ್ ಇರಲಿ, ವೀಡಿಯೋ ಇರಲಿ ಅಂತ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಪ್ಪ ಮಕ್ಕಳು ಹೆಂಡತಿ ಎಲ್ಲ ನೋಡಿ. ಅವ್ರಿಗೆ ಮೂರು ಜನನು ಹಿಂಗೆ ಹಿಂಗೆ ಅಂದ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಇಲ್ಲಂತೂ ಫುಲ್ಲು ಡ್ಯಾನ್ಸು, ಶೈಲು ಸುನಿ ಪಾಪು ಎಲ್ಲರೂ ಹೇಳಿಲ್ಲ ನಾನು. ಅವ್ರಿಗೆ ಎಲ್ಲಿ ನೀರಿರಲಿ, ಎಲ್ಲಿ ಮ್ಯೂಸಿಕ್ ಇರಲಿ, ಇಲ್ಲೂ ಕೂಡ ಮ್ಯೂಸಿಕ್ ಇರುತ್ತೆ ಮತ್ತು ನೀರಿರುತ್ತೆ, ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಲ್ಲಿರೋರೆಲ್ಲ ಅವ್ರನ್ನೇ ನೋಡ್ಬೇಕು ಅನ್ನೋ ರೇಂಜ್ ಕುಣಿತಾ ಇರ್ತಾರೆ. ಅವ್ರಿಗೇನು ಇಷ್ಟನೋ ನನಗಂತೂ ಗೊತ್ತಿಲ್ಲ. ನನಗೂ ಅಯ್ಯೋ ಬನ್ನಿ 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 ಅಂದು ಸಾಕಾಯಿತು. ನನಗೆ ಇನ್ನೊಂದೇನು ಗೊತ್ತಾ, ಏನಕ್ಕಾದರೂ ಹೋಗಲಿ ಹೋದ್ನೆ ನಾನು ಅಂತ ಅನಿಸ್ಬಿಡ್ದು. ಮೊದಲು ನನಗೆ ಇದು ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಹೋಗಬೇಕು ಅಂತ. ಇನ್ನೊಂದೇನೊಂದ್ರಲ್ಲಿ ಪಾಪ ನೋಡ್ಕೊಳ್ಳೋರು ಇಲ್ವಲ್ಲ ಅನ್ನೋದಕ್ಕೋಸ್ಕರ ನಾನು ಇವ್ರುಗಳ ಜೊತೆ ಹೋದೆ. ಇಲ್ಲಾಂದರೆ ಖಂಡಿತವಾಗ್ಲೂ ಹೋಗ್ತಾ ಇರಲಿಲ್ಲ. ಮತ್ತು ಇವರಿಬ್ಬರು ಆಟ ಆಡ್ತಿದ್ದಾರೆ, ಬಿಜಿ ಬಿಬಿನ ಕರ್ಕೊಳ್ಳೋರಿಲ್ಲ, ಮತ್ತು ಅವ್ರಿಗೆ ವೀಡಿಯೋ ಮಾಡಿಕೊಡ್ಬೇಕು ಅಂತ ಹೋದೆ ನಾನು. ಮತ್ತು ಅವ್ರು ಹೇಳಿದರು ನೀವು ಆಟ ಆಡೋದೆಲ್ಲ ಡ್ರೆಸ್ ಎಲ್ಲ ತಗೊಳ್ಳಿ ಅಂತ. ನಾನಂತೂ ಡ್ರೆಸ್ ತಗೊಳ್ಳೋದಿಲ್ಲಪ್ಪ ಬೇಡ ಅಂತ ಹೇಳ್ಬಿಟ್ಟು ಮನಸ್ಸಿರಲಿಲ್ಲ. ಸರಿ ನೀವು ಆಟಾಡಿ, ನನಗೂ ಹೆಂಗೂ ಸ್ವಲ್ಪ ಹೊರಗಡೆ ಒಂದು ಟೈಮ್ ಪಾಸ್ ಆಗುತ್ತಲ್ವಾ, ಮನೇಲಿದ್ರೆ ಒಬ್ಬಳೆ ಕೂತ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಅಷ್ಟೇ. ಬಿಜಿ ಬಿಬಿ ನೋಡಿ ಅವನು ಯಾವ್ಯಾವ ಆ್ಯಂಗಲಲ್ಲೆಲ್ಲ ಡ್ಯಾನ್ಸ್ ಬಿಡ್ತಾನೆ ಅಂತ. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದರು. ಇಲ್ಲಿ ನೋಡಿ ನೀರೊಳಗಡೆ ಆಟಾಡ್ತಾಯಿದ್ದಾರೆ. ಇಲ್ಲಿ ಕೂಡ ಅಲೆ ಏರಿಯಾಗಳೆಲ್ಲ ಬರುತ್ತಂತೆ. ಇಲ್ಲಿ ಇದರೊಳಗಡೆ ಆಟಾಡಬೇಕು ಅಂದ್ಬಿಟ್ಟು ಶೈಲು ಸುನಿ ಪಾಪು ಮೂರು ಜನ ಕೂಡ ಬಂದಿದ್ದಾರೆ. ಅಲೆ ಬಂದರಂತೂ ಸುನಿ ಶೈಲಿ ಇಬ್ಬರು ಒಳಗಡೆ ಹೋಗ್ತಾರೆ. ಬುಜ್ಜಿ ಬಿಬಿ ಅಂತ ಇಲ್ಲೇ ಕೂತ್ಕೊಂಡ ನೋಡಿ, ಇಲ್ಲೇ ಕೂತ್ಕೊಳ್ತಾನೆ ಅವನು, ಹೋಗಲ್ಲ. ಶೈಲಲ್ಲಿ ಹೋಗ್ತಾಳೆ ಇವಾಗ. ಸುನಿ ಇಲ್ಲಂತೂ ಅದರಲ್ಲಿ ಇನ್ನೂ ಕುಣಿತಾರೆ ಚೆನ್ನಾಗಿ.
ಅಲ್ಲಂತೂ ಫುಲ್ ಎಂಜಾಯ್ ಮಾಡಿದ್ರು. ಪಾಪ ಆಗ್ಬೋದು, ಸುನೀಲ್ ಆಗ್ಬೋದು, ಎಲ್ಲ ನೋಡಿ ಎಷ್ಟು ಜೋಶಿಂದ ಕುಣಿತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಬುಜ್ಜಿ ನೋಡಿ, ಅಲ್ಲಿ ಇಬ್ಬರು ಹುಡುಗಿಯರು ಕುಂತಿದ್ದಾರೆ, ಅವನು ನೀರು ಬಿಟ್ಟು ಬರ್ತಾನೇ ಇಲ್ಲ. ಸರಿನಪ್ಪ ಆಯಿತು ಅಂದ್ಬಿಟ್ಟು ಸುನೀಲ್ ಕೂಡ ಬಂದು ನೋಡಿ, ಶೈಲನು ಬರ್ತಾಯಿದ್ದಾಳೆ. ಇವ್ರು ರೀಚ್ ಕರೆಸೋದೇ ಎಷ್ಟು ಟೈಮ್ ಆಯಿತು, ಕರೆದು ಕರೆದು ಬನ್ನಿ ಬನ್ನಿ ಅಂದ್ಕೊಂಡು. ಇವಾಗ ಅಲ್ಲೇನೋ ಡೋಲೆಲ್ಲ ಹೊಡ್ಕೊಂಡು ಬರ್ತಾರೆ ಟೆಂಪ್ಟೆ ಎಲ್ಲ. ಅಲ್ಲಂತೂ ಫುಲ್ ಕುಣಿದು ಎಲ್ಲರೂ ಸುನೀಲ್ ಕುಣಿಯೋ ಒಬ್ಬರು ಕೂಡ ಎಲ್ಲ ಹುಡುಗ್ರ ಜೊತೆ ಸೇರಿಕೊಂಡು ಕುಣಿದು ಎಂಜಾಯ್ ಮಾಡಿದ್ರು ನೋಡಿ. ಇಲ್ಲಿ ಇಲ್ಲಿ ಡೋಲ್ ಹೊಡಿತಾ ಇದ್ದಾರಲ್ಲ, ಇಲ್ಲಿ ನೀರೊಳಗಡೆ ಕುಣಿತಾ ಇದ್ದಾರೆ. ಆಮೇಲೆ ಸುನೀಲ್ ಬಂದುಬಿಟ್ಟು ಹೊರಗಡೆನೇ ಕರ್ಕೊಂಬಂದ್ಬಿಡ್ತಾರೆ ಅವ್ರನ್ನ. ಒಂದೆಷ್ಟು ಜನ ಚೆನ್ನಾಗೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂತೂ. ಆ ಸುನೀಲ್ ಯಾವಾಗಲೂ ಹಾಗೇ, ಅವ್ರು ಇರೋ ಕಡೆ ಯಾವಾಗಲೂ ಖುಷಿ ಅನ್ನೋದನ್ನ ಇದು ಮಾಡ್ತಾರೆ, ಎಲ್ಲರ ಜೊತೆ ಹಂಚ್ಕೊಳ್ತಾರೆ. ಅವರೊಬ್ಬರೇ ಆಟ ಆಡಬೇಕು, ಒಬ್ಬರೇ ಕುಣಿಬೇಕು, ಒಬ್ಬರೇ ಇರಬೇಕು, ಆ ಥರ ಏನಿಲ್ಲ. ಅದ್ರ ಜೊತೆ ಹೆಂಡ್ತಿನ ಹೇಳ್ಕೊಂಡೋಗ್ಬೇಕು, ಮಗನ ಹೇಳ್ಕೊಂಡೋಗ್ಬೇಕು, ಫುಲ್ ಕುಣಿಬೇಕು, ಎಂಜಾಯ್ ಮಾಡಬೇಕು, ತಿನ್ನಬೇಕು, ಉಣ್ಬೇಕು. ಅದೇನು ಅದು ಅವ್ರಿಗೆ ನಾವು ಬೇಡ ಅಂದರೂ ಕೂಡ ಬಿಡಲ್ಲ. ಅವ್ರು ಹಾಗೇ ಅವರಿರೋ ರೀತಿಯೇ ಹಾಗೆ ಸುನೀಲು ತುಂಬ ಅನ್ಬೋದು. ಬಂದಾಗೆಲ್ಲ ಇಷ್ಟೊಂದು ಖರ್ಚು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ, ಏನಪ್ಪ ಅಂತ ಸುನೀಲ್ಗೆ ಎಷ್ಟು ಹೇಳಿದ್ರು ಅವರು ಅಂತ ಕೇಳಲ್ಲ. ಯಾಕೆ ಅವ್ರು ಫುಲ್ ಎಂಜಾಯ್ ಮಾಡಬೇಕು ಅಷ್ಟೇ. ಬರೋದೇ ಆರು ತಿಂಗಳಿಗೆ ಒಂದ್ಸರಿ ಬರ್ತೀವಿ, ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು, ಬರೀ ಅದು ಇದು ಅಂದ್ಕೊಂಡು ಮನೇಲಿ ಇರೋಕ್ಕಾಗಲ್ಲ. ಅವ್ರಿಗೆ ಹೆಂಡತಿ ಮಕ್ಕಳು ಅವ್ರನ್ನೂ ಖುಷಿಯಾಗಿಡಬೇಕು ಅನ್ನೋದೇ ಅವರ ನಿಜವಾಗ್ಲೂ ಆಸೆ ಅವ್ರಿಗೆ. ನೋಡಿ ಡೋಲೋ ಹೊಡೆಯವರೆಲ್ಲರೂ ಇಲ್ಲೇ ಕರ್ಕೊಂಡು ಬಂದರು, ಅಲ್ಲಿ ಬರ್ತಾರೆ ಇವಾಗ ಸುನೀಲ್ ನೋಡಿ ಕುಣಿತಾರೆ. ಹೆಂಗೆ ಕುಣಿತಾ ಇದ್ದಾರೆ ಅಂತ ಫುಲ್ ಅಲ್ಲಿರೋರಿಗೆ ನಗು, ಅವ್ರ ಕುಣಿಯೋ ಸ್ಟೈಲ್ ನೋಡ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ರು ಕುಣ್ಕೊಂಡು. ಓಕೆ ಬಾಯ್, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಓಕೆ ಬಾಯ್.